ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ಪೇ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ತುಂಬ ಚೆನ್ನಾಗಿ ಕೇಳ್ತೀರಾ ಮೇಡಮ್, ಕ್ರಾಫ್ಟ್ದು ಮಾಡಿ, ಕುಕ್ಕಿಂಗ್ದು ಮಾಡಿ ಅಂತ. ನಾನು ತುಂಬ ಒಳ್ಳೆ ಕುಕ್ ಅಂತ ಹೇಳಲ್ಲ, ಬಿಕಾಸ್ ಇರೋದ್ರಲ್ಲೇ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಯಾವುದೇ ಆಗಿರ್ಬೋದು ಉಳಿದಿರುತ್ತೆ ಅಡುಗೆ, ಅದನ್ನು ನಾವು ಹೇಗೆ ರೀಯೂಸ್ ಮಾಡ್ಬೋದು, ರೀಯೂಸ್ ಮಾಡಿ ಹೊಸ ತಿಂಡಿ ಅಥವಾ ಹೊಸ ಅಡುಗೆನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ಬೇಕು ಅಂದ್ಕೊಂಡೆ. ಸೊ ಅನ್ನ, ಇವತ್ತಿಂದ ಎಪಿಸೋಡಲ್ಲಿ ಅನ್ನನೇ ತರಿಸ್ತಿದ್ದೀನಿ. ಬೇಸಿಕ್ ಆಗಿ ಎಲ್ಲರ ಮನೆಯಲ್ಲೂ ಉಳಿಯೋದು ಒಂದು ವಸ್ತು ಅಂತ ಹೇಳಿದ್ರೆ ಅನ್ನ ಅಂತ ಹೇಳ್ಬೋದು. ಸೊ ಅನ್ನನ ಚಿತ್ರಾನ್ನ ಮಾಡ್ತೀರಾ, ಪುಳಿಯೋಗರೆ ಮಾಡ್ತೀರಾ, ಆ ಥರ ಮಾಡ್ತೀರಾ, ಹುಳಿ ಬಟ್ ಎಲ್ಲ ಹುಳಿ ಹಾಕಿ ಮಿಕ್ಸ್ ಮಾಡೋ ಥರ ಮಾಡ್ತೀರಾ? ಬಟ್ ನಾನೇನು ಅಂದ್ಕೊಂಡೆ, ಓಕೆ ಅದೆಲ್ಲ ಕಾಮನ್ ಥಿಂಗ್ ಅಲ್ವಾ, ಸೊ ಹೊಸ ರುಚಿ ತೋರಿಸೋಣ ಇದರಿಂದ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸ್, ಉಳಿದಿತ್ತು ಅನ್ನ, ತುಂಬಾ ಉಳಿದಿತ್ತು, ಸೊ ಈ ಪ್ಲಾನ್ ಮಾಡಿಕೊಂಡೆ. ಮೇಡಮ್, ನೀವು ನಾರ್ತ್ ಕರ್ನಾಟಕ ಅಂತೀರಾ, ನಿಮ್ದು ಮಾತಲ್ಲೂ ನಾರ್ತ್ ಕರ್ನಾಟಕ ಕಾಣಿಸ್ತಾ ಇಲ್ಲ ಅಂತಿದ್ರೆ ನನಗೆ ಗೊತ್ತು, ಆ ಥರನೂ ಮಾತಾಡ್ತೀನಿ ಈ ಥರನೂ ಮಾತಾಡ್ತೀನಿ. ಆದಷ್ಟು ಆಯಿತು, ನಾರ್ತ್ ಕರ್ನಾಟಕದ ಒಂದಿಷ್ಟು ತಿಂಡಿ ತೋರಿಸೋಣ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದೀರಾ, ನೀವು ಮಾರ್ಕೆಟಿಂದ ತರ್ತಾ ಇದ್ದೀರಂತ. ಓಕೆ, ಅದನ್ನು ಕೂಡ ನಾನು ಆಡಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಅದರಲ್ಲಿ ಇವತ್ತು ಹೇಳಿದ್ನಲ್ವಾ, ಅನ್ನ ಉಳಿದಿದ್ರೆ ಅದನ್ನ ಹೇಗೆ ರೀಯೂಸ್ ಮಾಡ್ಬೇಕು, ಆಮೇಲೆ ಚೆನ್ನಾಗಿರೋ ಒಂದು ತಿಂಡಿನ ರೆಡಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮತ್ತೆ ಫ್ರೆಂಡ್ಸ್, ಮಾತಲ್ಲೇ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಅನ್ನ ಉಳಿದಿದೆ ನಮ್ಮ ಮನೇಲಿ ಇವತ್ತು. ಸೊ ಇದನ್ನೇ ನಾನು ಯೂಸ್ ಮಾಡಿ ಹೊಸ ರುಚಿ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಇದೊಂಥರ ಶಿವಮೊಗ್ಗ ಮಲೆನಾಡು ಕಡೆ ಅಂತ ಹೇಳ್ಬೋದು, ಅನ್ನದ ಕಡುಬು ಅಂತ ಮಾಡ್ತಾರೆ. ಸೊ ಟೇಸ್ಟಿ ಆಗಿತ್ತು, ಸೊ ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಮತ್ತು ಈಸಿ ವೇನಲ್ಲಿ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ಅನ್ನ ಅಂತೂ ಅನ್ನ ಮಿಕ್ಕಿರೋ ಅನ್ನ ತೊಗೊಳ್ಳಿ, ಅದ್ರ ಜೊತೆಗೆ ನಮಗೆ ಹೆಚ್ಚಿರೋ ಈರುಳ್ಳಿ ಬೇಕಾಗುತ್ತೆ, ಆಮೇಲೆ ಮೆಣಸಿನ್ಕಾಯಿ ಬೇಕಾಗುತ್ತೆ ಖಾರಕ್ಕೆ, ಆಮೇಲೆ ಇಲ್ಲಿ ಕೊತ್ತಂಬರಿ, ಆಮೇಲೆ ಗೋಧಿ ಹಿಟ್ಟು. ನಾನು ಬ್ಲೆಂಡ್ ಆಗಕ್ಕೆ ಗೋಧಿ ಹಿಟ್ಟು ತೊಗೊಂಡೆ. ಚೆನ್ನಾಗಿ ಫಸ್ಟ್ ನಾವು ಅನ್ನನ ಮೆತ್ತಗೆ ಮಾಡೋಣ. ಮೆತ್ತಗೆ ನಾನು ಬೇಯಿಸ್ಕೊಂಡಿದ್ದೀನಿ, ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ದೀನಿ. ಇಲ್ಲಿ ನೋಡಿ, ಈ ಥರ ನೀರು ಹಾಕಿ ಚೆನ್ನಾಗಿ ನಾದ್ಕೊತಿದ್ದೀನಿ. ಈ ಥರ ನಾದ್ಕೊಳ್ಳಿ, ಒಂಥರ ಜಿಗಿ ಬರಬೇಕು ಅಂತ ಹೇಳ್ತೀವಲ್ವಾ, ಆ ಥರ ನೋಡಿ ಫ್ರೆಂಡ್ಸ್. ಇವಾಗ ನಾನು ಈರುಳ್ಳಿ ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಹೆಂಗೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕಿ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಕೊತ್ತಂಬರಿ ಹಾಕ್ತಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮೆತ್ತಗಾಗೋ ಥರ ನಾದ್ಕೊಂಡಿದ್ದೀನಿ. ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ ಹಾಕಿ, ಈಸಿ ಆಗುತ್ತೆ ಕಲಸೋಕ್ಕೆ. ಇವಾಗ ನೋಡಿ ಉಂಡೆ ಆಗೋ ಥರ ಕೈಯಲ್ಲಿ, ನೋಡಿ ಇವಾಗ ಉಂಡೆ ಮಾಡ್ಕೊಳಕ್ಕೆ ಬರೋ ಥರ ನೀವು ಚೆಕ್ ಮಾಡಿ, ಈ ಥರ ಬಂದಿದೆ ಉಂಡೆ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆಗಿದೆ. ಫ್ರೆಂಡ್ಸ್, ಮಾತಾಡ್ತಾ ಎರಡು ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದೆ, ಸಾಲ್ಟು ಮತ್ತು ಜೀರಿಗೆ, ಎರಡೂ ಹಾಕ್ತಿದ್ದೀನಿ. ಮತ್ತು ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ಟಿಕ್ಕಿ ಆಗಲ್ಲ ಕೈಗೆ ಅಂತ ಕೆಲವೊಬ್ರು ನೀರು ಹಚ್ಕೊಂಡು ಮಾಡ್ತಾರೆ, ಆಪ್ಷನಲ್ಲು. ಎಣ್ಣೆ ಬೇಡ ಅಂದರೂ ನೀರಲ್ಲಿ ಕೈ ಅದ್ದಿ ಅದ್ದಿ ಕೂಡ ಉಂಡೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಮಿಕ್ಸ್ಚರ್ ರೆಡಿ ಆಗಿದೆ. ಸ್ವಲ್ಪ ಕೈನ ಎಣ್ಣೆಲಿ ಅದ್ದಿ ಈ ಥರ ಉಂಡೆ ಮಾಡಿ ಬೌಲ್ ಶೇಪಲ್ಲಿ ಮಾಡ್ಕೊತಿದ್ದೀನಿ. ಬೌಲ್ ಶೇಪಲ್ಲಿ ಬರಲಿಲ್ಲ ಅಂದರೆ ತಟ್ಟೆ ಸುಮ್ಮನೆ ಪ್ಲೇಟ್ ಥರ ಮಾಡ್ಕೊಂಡಾದರೂ ನೀವು ಬೇಯಿಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಇದು ಮಕ್ಕಳಿಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತಲ್ವಾ, ಸೊ ಈ ಥರ ಬೌಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರನೇ ಮಾಡ್ಕೊಳ್ಳೋಣ ಎಲ್ಲ. ಈಗ ಇಡ್ಲಿ ತಟ್ಟೆ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಎಲ್ಲನೂ ಅದರಲ್ಲೇ ಇಟ್ಟಿದ್ದೀನಿ ಈ ಥರ ಮಾಡಿ ಮಾಡಿ. ಇವಾಗ ಕುಕ್ಕರಲ್ಲಿ ಇಟ್ಟು ಒಂದು 15 ಮಿನಿಟ್ಸ್ ಬೇಯಿಸೋಣ. ಫ್ರೆಂಡ್ಸ್, ಇವಾಗ ಅನ್ನದ ಕಡುಬು ರೆಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಖಾರ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಬನ್ನಿ ಫ್ರೆಂಡ್ಸ್, ಖಾರ ಚಟ್ನಿಗೆ ಏನು ಬೇಕು ಅಂತ ಹೇಳ್ತೀನಿ. ಆ್ಯಸ್ ಯೂಶ್ವಲ್, ಖಾರ ಚಟ್ನಿಗೆ ನಾವು ಇಲ್ಲಿ ಇದು ತೊಗೊಂಡಿದ್ದೀವಿ, ಕೆಂಪು ಮೆಣಸಿನ್ಕಾಯಿ. ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಕೇಳಿ ಇಸ್ಕೊಳ್ಳಿ, ಬಿಕಾಸ್ ಅದಷ್ಟೊಂದು ಖಾರ ಇರಲ್ಲ, ಬಟ್ ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈ ಒಣಮೆಣಸಿನ್ಕಾಯಿಂದ ಈಸಿಯಾಗಿ ನಾವು ಮನೇಲೆ ಖಾರ ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಫಸ್ಟ್ ಈ ಮೆಣಸಿನ್ಕಾಯಿನ ಆರಿಸ್ಕೊಂಬಿಡಿ. ನೋಡಿ, ಈ ಥರ ಎಲ್ಲ ಕೆಟ್ಟದೆಲ್ಲ ತೆಗೆದ್ಬಿಡಿ, ಆರಿಸ್ಕೊಂಡಿದ್ದೀನಿ. ಮತ್ತು ಉಪ್ಪು ಹಾಕಿ, ಇಷ್ಟು ಉಪ್ಪು ಹಾಕಿ, ತುಂಬ ಖಾರ ಇರುತ್ತಲ್ಲ, ಇಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದು ಮೆತ್ತಗಾಗೋವರೆಗೂ ಒಂದು 15 ನಿಮಿಷ ಬೇಕಾಗುತ್ತೆ. ಕುದಿಸಿ, ಚೆನ್ನಾಗಿ ಕುದಿಸಿ. ಇಲ್ಲಿ ನಾನು ಒಂದು ಹಿಡಿ ಅಷ್ಟು ಉಪ್ಪು ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ನಾವು ಉಪ್ಪು ಹಾಕಿದಾಗ, ಕುದಿಸಿದಾಗ. ಆ ನೀರು ಚೆಲ್ಬಿಡೋಣ. ಅವಾಗದ್ದು ನೀರು ಎಷ್ಟು ಅಂತ ಹೇಳಿದ್ರೆ ಮೆಣಸಿನ್ಕಾಯೆಲ್ಲ ನೆನೆಯೋ ಅಷ್ಟು. ಕುದ್ಮೇಲೆ ಇನ್ನೂ ನೀರೆಲ್ಲ ಮೇಲೆ ಬರುತ್ತೆ, ಅದೆಲ್ಲ ಕೆಳಗೆ ಹೋಗುತ್ತೆ. ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಒಂದು ಕುದಿ ಕುದಿಲ ಆಯಿತಾ, ಒಂದು 15 ನಿಮಿಷ ಬೇಕಾಗುತ್ತೆ ನಮಗೆ ಇದು ಕುದಿಯೋಕ್ಕೆ. ನೋಡಿ ಫ್ರೆಂಡ್ಸ್, ವಾಟ್ರ್ ಎಲ್ಲ ತೆಗ್ದಿದ್ದೀನಿ, ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಇಲ್ಲಿ ಬೆಲ್ಲದ ಆಣ, ನಾನು ಇದೇ ಥರ ಬೆಲ್ಲ ಯೂಸ್ ಮಾಡೋದು. ನೆಕ್ಸ್ಟ್ ಕರಿಬೇವು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಇಷ್ಟು ಐಟಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಗ್ರೀಡಿಯೆಂಟ್ಸ್ನು ಹಾಕೋತಿದ್ದೀನಿ ಫ್ರೆಂಡ್ಸ್. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಖಾರ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಮಿಕ್ಸಿ ಆದಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಯಮಿ ಆಗಿರೋ ಕಡುಬು ರೆಡಿ ಆಗಿದೆ. ನಿಜವಾಗ್ಲೂ ಒಂದ್ಸಲ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿದ್ದಾರೆ ಮನೇಲಿ ಅಂದರೆ ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕಿದ್ದೀನಲ್ಲ, ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿ
ಮತ್ತು ಫ್ರೆಂಡ್ಸ್ ಇದನ್ನು ನಾವು ತುಪ್ಪದ ಜೊತೆನೇ ಸವಿಬೇಕಾಗತ್ತೆ. ತುಪ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಳ್ತೀನಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಕಿಡ್ಸ್ಗೂ ಎಷ್ಟೊಂದು ಇಷ್ಟ ಆಗುತ್ತೆ. ಸೂಪರ್ ಆಗುತ್ತೆ ಫ್ರೆಂಡ್ಸ್, ನಾನು ಹೇಳ್ತೀನಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡಲ್ಲ, ಒಂದ್ಸಲ ತಿಂಡಿ ಅಂತ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಖಾರ ಚಟ್ನಿನೂ ತೋರಿಸಿದ್ದೀನಿ, ಇದು ಕೂಡ ನಾರ್ತ್ ಕರ್ನಾಟಕ ಸ್ಪೆಷಲ್, ನಮ್ಮಮ್ಮ ಮಾಡಿರೋ ರೀತಿನೇ ಮಾಡಿರೋ ಅದು. ಒಂದ್ಸಲ ಮನೇಲಿ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮ ಒಪಿನಿಯನ್ ಏನು ಅಂತ. ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಇಷ್ಟು ಅನ್ನದ ಕಡುಬು ಅಂತ ತೋರಿಸಿದ್ದೀನಿ, ಉಳಿದಿರೋ ಅನ್ನದಿಂದ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸೊ ಟ್ರೈ ಮಾಡ್ಬೋದು ಈಸಿ ವೇನಲ್ಲಿ, ಓಕೆನಾ. ಮತ್ತೆ ಇದೇ ಥರ ಹೊಸ ಹೊಸ ಐಡಿಯಾಸ್ ತೊಗೊಂಬರ್ತೀನಿ, ಎಸ್ಪೆಷಲಿ ನೀವು ಕೇಳಿರೋದು ನಾರ್ತ್ ಕರ್ನಾಟಕ ಸ್ಪೆಷಲ್ ಅಂತ. ಓಕೆ, ನಾವು ಅಮ್ಮನ ಹೆಲ್ಪ್ ತೊಗೊಂಡು ಆದಷ್ಟು ಜಾಸ್ತಿ ಜಾಸ್ತಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಬ್ಯೂಟಿದು ಮತ್ತು ಶಾಪಿಂಗ್, ಶಾಪಿಂಗ್ ಅಂತೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಈ ಇದರಲ್ಲಿ, ಔಟ್ಸೈಡರ್ ಸಿಚುವೇಶನ್ ಗೊತ್ತಲ್ವಾ. ಸೊ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಬರ್ತೀನಿ ಡೇ ಬೈ ಡೇ. ಮತ್ತು ಇದೇ ಥರ ನೀವು ನಿಮ್ಮ ಫ್ರೆಂಡ್ಸ್ಗೆ, ಕಲೀಗ್ಸ್ಗೆ, ರಿಲೇಷನ್ಸ್ಗೆ ಎಲ್ಲರಿಗೂ ನನ್ನ ಚಾನಲ್ ಸ್ಪ್ರೆಡ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋ ಬರ್ತೀನಿ ಫ್ರೆಂಡ್ಸ್, ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಬೈ ಬೈ.